ಕೊರೋನ ವೈರಸ್ ಗಾಬರಿ ಬೇಡ, ಅರಿವು ಇರಲಿ. ಕೋವಿಡ್ 19 ಎಂದರೇನು? ಇದು ಮನುಷ್ಯ ಹಾಗೂ ಪ್ರಾಣಿಗಳಲ್ಲಿ ಅನಾರೋಗ್ಯ ಹರಡುವ ವೈರಸ್ಗಳ ಒಂದು ದೊಡ್ಡ ಕುಟುಂಬ. ಕೋವಿಡ್ 19 ಎನ್ನುವುದು ಚೀನಾ ದೇಶದ ವುಹಾನ್ ಎಂಬ ಪ್ರಾಂತ್ಯದಲ್ಲಿ ಡಿಸೆಂಬರ್ 2019 ಕಾಣಿಸಿಕೊಂಡಿತು. ಇದರ ಲಕ್ಷಣಗಳೇನು? ಜ್ವರ, ನೆಗಡಿ ಮತ್ತು ಕೆಮ್ಮು, ತಲೆ ನೋವು, ಉಸಿರಾಟದ ತೊಂದರೆ, ಅತಿಸಾರ ಅಥವಾ ಭೇದಿ. ನನಗೆ ಹೇಗೆ ಬರುತ್ತದೆ? ಕೆಮ್ಮು ಹಾಗೂ ಸೀನುವುದರಿಂದ, ಕೈ ಕುಲುಕುವುದರಿಂದ ಅಥವಾ ಸೋಂಕಿತ ವ್ಯಕ್ತಿಯನ್ನು ಮುಟ್ಟುವುದರಿಂದ, ಸೋಂಕಿತ ವ್ಯಕ್ತಿಯು ಮುಟ್ಟಿರುವ ಅಥವಾ ಬಳಸಿರುವ ವಸ್ತುಗಳನ್ನು ಮುಟ್ಟುವುದರಿಂದ. ಸೂಚನೆ: ಹೆಚ್ಚು ವಯಸ್ಸಾದವರು ಮತ್ತು ರಕ್ತದ ಒತ್ತಡ, ಹೃದಯ ಅಥವಾ ಸಕ್ಕರೆ ಕಾಯಿಲೆಯಂತಹ ವೈದ್ಯಕೀಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಗಂಭೀರವಾದ ಸೋಂಕಿಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚು. ನೀವೇನು ಮಾಡಬೇಕು? ಸಾಬೂನು ಹಾಗೂ ನೀರಿನಿಂದ ಆಗಾಗ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಇತರರಿಂದ ದೂರವನ್ನು ಕಾಯ್ದುಕೊಳ್ಳಿ. ನಿಮ್ಮ ಬಾಯಿ ಹಾಗೂ ಮೂಗುಗಳನ್ನು ಬಟ್ಟೆಯಿಂದ ಅಥವಾ ಮೊಣಕೈನಿಂದ ಮುಚ್ಚಿಕೊಳ್ಳಿ. ಬಳಸಿರುವ ಬಟ್ಟೆ ಅಥವಾ ಟಿಶ್ಯೂ ಕಾಗದವನ್ನು ಹತ್ತಿರದ ಕಸದ ಬುಟ್ಟಿಯಲ್ಲಿ ಹಾಕಿರಿ. ಹುಷಾರಿಲ್ಲದಿದ್ದರೆ ಮನೆಯಲ್ಲೇ ಇರಿ. ಕೋವಿಡ್ 19 ಬಾಧಿತರಾಗಿರುವ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಇವುಗಳನ್ನು ಮಾಡಬೇಡಿ. ಜನರಿಂದ ತುಂಬಿರುವ ಜಾಗಗಳಿಗೆ ಹೋಗಬೇಡಿ. ನಿಮ್ಮ ಕಣ್ಣು, ಮೂಗು ಮತ್ತು ಬಾಯಿಯನ್ನು ಮುಟ್ಟಿಕೊಳ್ಳಬೇಡಿ. ಅವುಗಳಿಂದ ವೈರಸ್ ಬೇಗ ಹರಡುತ್ತದೆ. ಧೂಮಪಾನ ಮಾಡಬೇಡಿ. 1 ಮುಖ ಗವಸುಗಳನ್ನು ಹಾಕಿಕೊಳ್ಳಬೇಡಿ. ಸೂಚನೆ: ನೀವು ಕೋವಿಡ್ 19 ಲಕ್ಷಣಗಳನ್ನು ಹೊಂದಿದ್ದರೆ, ಅದರಲ್ಲೂ ಕೆಮ್ಮುತ್ತಿದ್ದರೆ ಅಥವಾ ಕೋವಿಡ್ 19 ಸೋಂಕಿತರ ಆರೈಕೆಯಲ್ಲಿದ್ದರೆ ಮುಖಗವಸನ್ನು ಹಾಕಿಕೊಳ್ಳಿ.